हेलो फ्रेंड्स, हेगिद्दीरा एल्लरू? फ्रेंड्स, इवत्तु नानु निम्मोट्टिगे शेर माड्तिरुवंतह रेसिपी बेंडी चटपट मसाला। इदु वेरी गुड कॉम्बिनेशन चपातिगे, रोटिगे, राइसिगे हागू दोसेगे। बन्नी हागाद्रे इदन्न हेगे माडोदु अंत तिळ्कोळ्ळोण। मोदलिगे नानिल्ली ओंदु ईरुळ्ळियन्न तगोंडिदीनि, दप्पगे हच्चिकोंडिरुवंतद्दु। मत्ते ओंदु हसिमेणसिनकायि, ಅರಿಶಿನ ಒಂದು ಟೀ ಸ್ಪೂನ್, ಒಂದು ಸ್ಪೂನ್ ಸಾಂಬಾರ್ ಪೌಡರ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ, ಟೊಮೆಟೊ ಒಂದು ಹಚ್ಚಿರೋದು, ಎರಡು ಎಸರು ಬೆಳ್ಳುಳ್ಳಿ ಹಾಗೂ ಹಾಫ್ ಕೆ ಜಿ ಬೆಂಡಿಕಾಯಿ ಫ್ರೈ ಮಾಡಿ ಇಟ್ಕೊಂಡಿರೋಂಥದ್ದು, ಮತ್ತು ಒಂದು ಸ್ಪೂನ್ ವಾಂಗಿಬಾತ್ ಪೌಡರ್. ಫ್ರೆಂಡ್ಸ್, ಇದು ತುಂಬಾ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಇದನ್ನು. ಮೊದಲಿಗೆ ನಾನು ಇಲ್ಲಿ ಟೂ ಸ್ಪೂನ್ ಆಯಿಲನ್ನು ಹಾಕ್ಕೊತ ಇದ್ದೀನಿ. ತುಂಬ ಈಸಿ ಫ್ರೆಂಡ್ಸ್, ಇದು ಟ್ರೈ ಮಾಡಿ ಒಮ್ಮೆ. ಹಾಗೆ ಸಾಸಿವೆ, ಜೀರಿಗೆ ಹಾಫ್ ಸ್ಪೂನು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಈರುಳ್ಳಿ. ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್, ಒಂದು 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಟೊಮ್ಯಾಟೊ, ಅರಿಶಿನ ಹಾಗೂ ಹುರಿದಿರುವಂತಹ ಬೆಂಡೆಕಾಯಿ ಇದನ್ನು ಫ್ರೈ ಮಾಡಬೇಕು. ನೆಕ್ಸ್ಟು ಸಾಂಬಾರ್ ಪೌಡರು ಹಾಗೂ ವಾಂಗಿಬಾತ್ ಪೌಡರು. ಟೊಮ್ಯಾಟೊ ಹಾಕಿರೋದ್ರಿಂದ ಹುಳಿ ಹಾಕೋ ಅವಶ್ಯಕತೆ ಇರಲ್ಲ. ಇದು ಜಾಸ್ತಿ ನೀರು ಇದೆಯಲ್ಲ, ಸೊ ಹಾಫ್ ಕಪ್ ಅಷ್ಟು ವಾಟ್ರ್ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕಿ ಒಂದು ವಿಷಲ್ ಒಡಿಸಿದರೆ ನಿಮಗೆ ಬೆಂಡಿ ಚಟ್ಪಟ್ ಮಸಾಲ ರೆಡಿ ಟು ಸರ್ವ್. ಹೇಗಿದೆ ಫ್ರೆಂಡ್ಸ್ ಬೆಂಡಿ ಚಟ್ಪಟ್ ಮಸಾಲ? ಟ್ರೈ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.